ಶಿವರಾಜ್ ಕುಮಾರ್ ಹಾಗೂ ಎ ಆರ್ ಶಾ ರವರ ಕಾಂಬಿನೇಷನ್ನಲ್ಲಿ ನಾಲ್ಕನೇ ಚಿತ್ರ ವೇದ ಕಳೆದ ಶುಕ್ರವಾರ ಅಂದರೆ ಡಿಸೆಂಬರ್ 23ರಂದು ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿಯೇ ಬಿಡುಗಡೆಯಾಗಿದೆ. ಇನ್ನು ವೇದ ಚಿತ್ರಕ್ಕೆ ಕನ್ನಡ ಸಿನಿ ಪ್ರೇಕ್ಷಕ ಫುಲ್ ಮಾರ್ಕ್ಸ್ ನೀಡಿದ್ದು, ಸ್ಟಾರ್ ನಟರು ಅದೇ ಹಳೆ ಮಸಾಲಾ ಚಿತ್ರಗಳನ್ನು ಮಾಡುವುದನ್ನು ನಿಲ್ಲಿಸಿ ಇಂಥ ಪ್ರಯತ್ನಗಳಿಗೆ ಕೈ ಹಾಕಬೇಕು ಎಂದು ದೊಡ್ಡ ಮಟ್ಟದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮ ಹಳೆಯ ಚಿತ್ರಗಳ ಪ್ಯಾಟರ್ನ್ ಬಿಟ್ಟು ಹೊರಬಂದಿರುವ ನಿರ್ದೇಶಕ ಎ ಹರ್ಷ ಈ ಬಾರಿ ಬೇರೆಯದ್ದೇ ಕಥೆಯನ್ನು ಹೆಣೆದು ಗೆದ್ದಿದ್ದಾರೆ. ವೇದ ಶಿವಣ್ಣನ 125ನೇ ಚಿತ್ರ ಎಂಬ ಅಂಕಿಯ ಮೈಲುಗಲ್ಲು ಮಾತ್ರವಲ್ಲದೆ ವಿಷಯದಲ್ಲೂ ಸಹ ಒಂದು ಮೈಲುಗಲ್ಲಾಗಿ ಉಳಿಯಲಿದೆ. ವೇದನಾಗಿ ಶಿವರಾಜ್ ಕುಮಾರ್ ಅಬ್ಬರಿಸಿದರೆ, ಶಿವಣ್ಣನ ಮಗಳಾಗಿ ಅದಿತಿ ಸಾಗರ್ ಮೈನವಿರೇರಿಸುವಂತೆ ನಟಿಸಿದ್ದಾರೆ. ಇನ್ನುಳಿದಂತೆ ನಟಿ ಗಾನವಿ ಲಕ್ಷ್ಮಣ್, ಶ್ವೇತಾ ಚಂಗಪ್ಪ, ಉಮಾಶ್ರೀ, ವೀಣಾ ಪೊನ್ನಪ್ಪ ಇವರ ನಟನೆ ಬಗ್ಗೆ ವೀಕ್ಷಕರು ಚಿತ್ರ ಮುಗಿದ ನಂತರವೂ ಮಾತನಾಡದೇ ಇರಲಾರರು. ಹೀಗೆ ಎಲ್ಲ ವಿಭಾಗಗಳಲ್ಲೂ ಅಚ್ಚುಕಟ್ಟಾಗಿ ತಯಾರಾಗಿರುವ ವೇದ ಚಿತ್ರ ಕಲೆಕ್ಷನ್ ವಿಚಾರದಲ್ಲೂ ಸಹ ಸದ್ದು ಮಾಡುತ್ತಿದೆ. ಚಿತ್ರ ವೀಕ್ಷಿಸಿದ ಜನರು ಚಿತ್ರದ ಬಗ್ಗೆ ಒಳ್ಳೆಯ ಪ್ರತಿಕ್ರಿಯೆ ನೀಡುತ್ತಿರುವುದರಿಂದ ಹೆಚ್ಚು ಜನರು ಚಿತ್ರಮಂದಿರದತ್ತ ಬರುತ್ತಿದ್ದು, ವೇದ ಮೊದಲ 3 ದಿನಗಳಲ್ಲಿ ಒಳ್ಳೆಯ ಗಳಿಕೆಯನ್ನೇ ಮಾಡಿದೆ. ವೇದ ಚಿತ್ರದ ಗಳಿಕೆಯನ್ನು ಚಿತ್ರತಂಡ ಅಧಿಕೃತವಾಗಿ ಘೋಷಿಸದೇ ಇದ್ದರೂ ಸಹ ಬಾಕ್ಸ್ ಆಫೀಸ್ ಟ್ರ್ಯಾಕರ್ಸ್ ಚಿತ್ರ ಎಷ್ಟು ಗಳಿಸಿರಬಹುದು ಎಂಬ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈ ವರದಿಗಳ ಪ್ರಕಾರ ವೇದ ಬಿಡುಗಡೆ ದಿನ 1.75 ಕೋಟಿ ರೂಪಾಯಿಗಳನ್ನು ಗಳಿಸಿತು. ಎರಡನೇ ದಿನ ಶನಿವಾರ 1.6 ಕೋಟಿ ರೂಪಾಯಿಗಳನ್ನು ಗಳಿಸಿತು. ಹಾಗೂ ಮೂರನೇ ದಿನ 1.9 ಕೋಟಿ ರೂಪಾಯಿಗಳನ್ನು ಗಳಿಸಿದರೆ, ಈ ಮೂಲಕ ವೇದ ಚಿತ್ರ ಮೊದಲ 3 ದಿನಗಳಲ್ಲಿ 5.25 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಇನ್ನು ವೇದ ಚಿತ್ರ ವೀಕ್ಷಿಸಲು ತಮ್ಮ ಕುಟುಂಬ ಸದಸ್ಯರ ಜೊತೆ ಸಿನಿರಸಿಕರು ಆಗಮಿಸುತ್ತಿರುವ ದೃಶ್ಯಗಳು ಶನಿವಾರ ಹಾಗೂ ಭಾನುವಾರ ಸಾಮಾನ್ಯವಾಗಿ ಕಂಡುಬಂದಿತು. ಚಿತ್ರವೊಂದರಲ್ಲಿ ಮನೆ ಮಂದಿಯೆಲ್ಲ ಕುಳಿತು ನೋಡುವಂತಹ ಕಥೆಯಿದ್ದರೆ, ಸಂದೇಶವಿದ್ದರೆ ಆ ಚಿತ್ರವನ್ನು ಫ್ಯಾಮಿಲಿ ಆಡಿಯನ್ ಕೈ ಬಿಡುವುದಿಲ್ಲ ಎಂಬುದಕ್ಕೆ ವೇದ ಚಿತ್ರವೇ ಸದ್ಯಕ್ಕೆ ಉದಾಹರಣೆಯಾಗಿದೆ. ವೇದ ಕನ್ನಡದಲ್ಲಿ ಮಾತ್ರವಲ್ಲದೆ ತೆಲುಗು ಹಾಗೂ ತಮಿಳ್ ಭಾಷೆಯಲ್ಲಿಯೂ ಸಹ ಡಬ್ ಆಗಿ ಬಿಡುಗಡೆಗೊಂಡಿದೆ. ತೆಲುಗು ರಾಜ್ಯಗಳು ಹಾಗೂ ತಮಿಳುನಾಡಿನಲ್ಲಿಯೂ ಸಹ ಸಿನಿ ರಸಿಕರಿಂದ ವೇದ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿದೆ. ಅದರಲ್ಲಿಯೂ ತಮಿಳಿನ ಸಿನಿ ರಸಿಕರು ಯೂಟ್ಯೂಬ್ ಚಾನೆಲ್ ಒಂದು ನಡೆಸಿದ ಆಡಿಯನ್ಸ್ ರಿವ್ಯೂ ವಿಡಿಯೋದಲ್ಲಿ ಚಿತ್ರದ ಬಗ್ಗೆ ಹೇಳಿರುವ ಮಾತುಗಳು ಗಮನ ಸೆಳೆದಿವೆ. ವೇದ ವೀಕ್ಷಿಸಿದ ತಮಿಳು ಪ್ರೇಕ್ಷಕರು ಕಾಂತಾರಾಮ್ ಹಾಗೂ KGF ಜೊತೆ ಚಿತ್ರವನ್ನು ಹೋಲಿಸಿ ಮಾತನಾಡುತ್ತಿದ್ದಾರೆ.